ಜಿ ಎಂ ಸಿದ್ದೇಶ್ವರ ಅವರು. ಸರ್, ನಮ್ಮ ಸಂಸದ ಯಾರಂತಂದ್ರೆ ನಮಗೆ ಮರ್ತೋಗಿದೆ ಸರ್. ಯಾಕಂದ್ರೆ ಬಂದ್ರೆ ಅವರು ನಮ್ಮ ತಾಲೂಕಿಗೆ ಎಂದು ಬಂದಿದ್ದಾರೆ ನಮಗೆ ಮಾಹಿತಿ ಇಲ್ಲ. ಅಭಿವೃದ್ಧಿ ಏನು ಕಡಿಮೆನೇ ಪರವಾಗಿಲ್ಲ, ಇದ್ರೆ ಒಳ್ಳೆ ಮನುಷ್ಯ. ಇಲ್ಲ ಸರ್, ಈಗ 5 ವರ್ಷದ ಕೆಳಗೆ ಏನು ಎಲೆಕ್ಷನ್ನೇ ಬಂದು ಇಷ್ಟು ಮಾಡಿದವರು, ತಿರುಗಿ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಅವಕ್ಕೆಲ್ಲ ಯಾವುದು ಎಂಟ್ರಿನೇ ಇಲ್ಲ. ಊರು ಹೆಂಗೈತಿ ಅಂತ ನೋಡಿಲ್ಲ ಅವ್ರು ಓಟ್ ಆದ್ಮೇಲೆ. ಅವ್ರು ಯಾವತ್ತು ಜಾತಿ ರಾಜಕಾರಣ ಮಾಡಲಿಲ್ಲ, ಎಲ್ಲರೂ ಒಂದೇ ಕಾಣ್ತಾರೆ, ಎಲ್ಲ ಯಾವತ್ತಿಗೆ ಧರ್ಮದ ಸೆಂಟಿಗೆ ತರಲಿಲ್ಲ. ಮೋದಿಯವರ ಬರ್ಬೇಕಂತ ಅಂತವ್ರಿ ನಾವು, ನೋಡೋಣ ಏನಾಗುತ್ತೆ. ನಮಗೆ ಕಾಂಗ್ರೆಸ್ ಗೆಲ್ಬೇಕು ಅಂತ ಇರೋದು ಸರ್. ಅವರಾದ್ರೆ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ, ಜನ ಕೈಗೆ ಸಿಗ್ತಾರೆ. ಇವರು MP ಗಳೆಲ್ಲ ನಮ್ಗೆಲ್ಲ ಸಿಗೋದಿಲ್ಲ, ಇವರಾದ್ರೆ ನಮಗೆ ಸಿಗ್ತಾರೆ, ನಾವು ಏನಾದ್ರೂ ಹೇಳ್ಬೋದು. ಇವರು ಒಂದ್ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿದೇವೆ ಸರ್. ಸರ್, ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕ್ಷೇತ್ರದ ಸದ್ಯದ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ನಿಮ್ಮ ಕ್ಷೇತ್ರದ ಸಂಸದರು MP ಯಾರು ಗೊತ್ತಾ ನಿಮಗೆ? ಸಿದ್ದೇಶ್ವರ. ಹೆಸರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ. ಓಕೆ. ಏನ್ ಹೆಸರು ಅವ್ರದ್ದು? ಜಿ ಎಂ ಸಿದ್ದೇಶ್ ಅಂತ ಸುನಂದಮ್ಮ ಅಂತ. ಅದು BJP ಇದ್ದ. ಜಿ ಎಂ ಸಿದ್ದೇಶ್ವರ ಅವರು. ಕಚಾರಿ ಗೊತ್ತಿಲ್ಲ. MP ಅವ್ರು ಸಿದ್ದೇಶ್ವರ. ಗೊತ್ತಿಲ್ಲ. ಜಿ ಎಂ ಸಿದ್ದೇಶ್ವರ ಅವರು. ಸರ್, ನಮ್ಮ ಸಂಸದ ಯಾರಂತಂದ್ರೆ ನಮಗೆ ಮರ್ತೋಗಿದೆ ಸರ್. ಯಾಕಂದ್ರೆ ಬಂದ್ರೆ ಅವರು ನಮ್ಮ ತಾಲೂಕಿಗೆ ಎಂದು ಬಂದಿದ್ದಾರೆ ನಮಗೆ ಮಾಹಿತಿ ಇಲ್ಲ. ಇಲ್ಲ ಸರ್, ಯಾರಂತ ಗೊತ್ತಿಲ್ಲ. ಜಿ ಎಂ ಸಿದ್ದೇಶ್ವರ. ಸರ್, ಅವರು ಈಗ ಇಲ್ಲಿವರೆಗೂ ಮಾಡಿರುವಂತ ಯಾವ್ದಾದ್ರು ಎರಡು ಅಭಿವೃದ್ಧಿ ಕೆಲಸಗಳು ಯಾವ್ದಾದ್ರು ನೆನಪಿದೆಯಾ ನಿಮಗೆ? ಮಾಡಿದ್ದಾರೆ. ಇಲ್ಲ ಸರ್, ದಾವಣಗೆರೆ ರೋಡ್ ಗೀಡ್ ಎಲ್ಲ ಮಾಡಿದ್ದಾರೆ, ನಮಗೆ ಗೊತ್ತಿರಂಗೆ. ಅಂತ ಅಭಿವೃದ್ಧಿ ಏನು ಕಡಿಮೆನೆ, ಪರವಾಗಿಲ್ಲ, ಇದ್ದಿದ್ರೆ ಒಳ್ಳೆ ಮನುಷ್ಯ. ಯಾವ್ದಾದ್ರು ಇಂಥ ಕೆಲಸ ಮಾಡಿದ್ದಾರೆ ಅನ್ನೋದೇನಾದ್ರು ನೆನಪಿದೆಯಾ ನಿಮಗೆ? ಇಲ್ಲ, ಇಲ್ಲಿ ಸದ್ಯ ನಮ್ಮಲ್ಲಿ ನಮ್ಮೂರಲ್ಲಿ ಯಾವೂ ಇಲ್ಲ ಕೆಲಸಗಳು. ಯಾವ ನೆನಪಿಲ್ಲ ಅಂದ್ರೆ ಅವರು ಎಲೆಕ್ಷನ್ ಹೋಸರಿ ಎಲೆಕ್ಷನ್ನೇ ಬಂದರು, ಇವತ್ತಿಗೂ ಒಂದ್ಸರಿ ಹೆಂಗಿದೆ ಅಂತ ಊರ್ಗಡೆ ಇನ್ವರ್ಟ್ ಮಾಡಿಲ್ಲ, ವಿಸಿಟ್ ಕೊಟ್ಟಿಲ್ಲ ಅವರು. ನಿಮ್ಮಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಏನಂತ ಆಗಿಲ್ಲ? ಇಲ್ಲ ಸರ್, ಈಗ 5 ವರ್ಷದ ಕೆಳಗೆ ಏನು ಎಲೆಕ್ಷನ್ನೇ ಬಂದು ಇದನ್ನು ಮಾಡಿದವರು, ತಿರುಗಿ ಯಾವ ಅಭಿವೃದ್ಧಿ ಕಾರ್ಯಕ್ರಮ ಅವಕ್ಕೆಲ್ಲ ಯಾವುದು ಎಂಟ್ರಿನೇ ಇಲ್ಲ. ಊರು ಹೆಂಗೈತಿ ಅಂತ ನೋಡಿಲ್ಲ ಅವ್ರು ಓಟ್ ಆದ್ಮೇಲೆ. ಅಂತದೇನು ಕಾಣಲಿಲ್ಲ, ನಾವು ನೋಡಲಿಲ್ಲ, ಏನು ಇಲ್ಲ. ಇಲ್ಲ ಇಲ್ಲ ಸರ್, ಯಾವುದೇ ರೀತಿ ನಮ್ಮ ಊರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ MP ಕಳೆದ ಏನಾಗಿಲ್ಲ ಸರ್. ಏನು ಕೆಲಸ ಮಾಡಿಲ್ಲ ಅವರು, ಜೀರೋ ಅಂತ ಹೇಳಲಿಕ್ಕೂ ನಾನು ಇದರಲ್ಲ. ಏನು ಕೆಲಸ ಮಾಡೇ ಇಲ್ಲ ಅವರು, ಜನರ ಸಮಸ್ಯೆಗಳಿಗೆ ಸ್ಪಂದಿಸೇ ಇಲ್ಲ. ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಇದುವರೆಗೂ, ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ. ಕಾರ್ಯಕ್ರಮಕ್ಕೆ ಬರ್ತಿದ್ರು ಹೋಗ್ತಿದ್ರು ಅಷ್ಟು ಬಿಟ್ಟರೆ ಯಾವ ಅಭಿವೃದ್ಧಿ ಕಡೆನೂ ಗಮನ ಕೊಟ್ಟಿಲ್ಲ ಅವರು. MP ಗಳು ಯಾರು ಬಂದಿಲ್ಲ, ಯಾವ್ದನ್ನು ಮಾಡಿಲ್ಲ ಸರ್. ಅಭಿವೃದ್ಧಿ ಎಂತ ಮಾಡಿಲ್ಲ ಸರ್, ಅವರು ಈ ಕಡೆಗೆ ತೆಲೆ ಹಾಕಿ ಬರೋದೇ ಇಲ್ಲ, ಎಂತ ಇಲ್ಲ, ಅಭಿವೃದ್ಧಿನೂ ಆಗಿಲ್ಲ. ಈ ಸರಿ ಚುನಾವಣೆಯಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಸಿ, ಯಾರು ಅಭ್ಯರ್ಥಿ ಆಗ್ಬೇಕು ಮತ್ತೆ ಯಾರು ಗೆಲ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ಅದು ನಾನು TV ಯಲ್ಲಿ ನೋಡಿದೆ, ಅವ್ರ ಮಿಸ್ಸಸ್ಗೆನ ಕೊಟ್ಟಿದ್ದಾರೆ ಟಿಕೆಟ್ ಅಂತ. ಗೆದ್ದರೆ ಒಳ್ಳೇದೇ, ಅವ್ರ ಸಪೋರ್ಟ್ ಅಂತ ಇದ್ದೇ ಇರುತ್ತಾ. ಒಟ್ಟಾರೆ ಯಾವ ಪಕ್ಷ ಗೆಲ್ಬೇಕು ಅನಿಸುತ್ತೆ ನಿಮಗೆ? ಈ ನ್ಯಾಷನಲ್ನಲ್ಲಿ ನೋಡಿದರೆ BJP ಒಳ್ಳೇದು. BJP ನಮಗೇನ BJPನೇ, ಯಾಕಂದ್ರೆ ನಾವು BJP ರೇ, ನಾವು BJP ಅಂತಲೇ ಹೇಳೋದು. ನಮಗೆ BJP ಅಭ್ಯರ್ಥಿ ಗೆಲ್ಬೇಕು ಅನಿಸುತ್ತೆ. BJP ಅಭ್ಯರ್ಥಿ ಗೆಲ್ಬೇಕು. ನಮಗೆ ಬರೋದು ಬೇಕಾಗಿರೋದು BJP, ಆದರೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗಾರ ಕೊಡಲಿ ಮಾಡೋದಂತ ನಮ್ಮ ಕೈತಿ. ನಮಗೆ ಈ ನಮ್ಮ ಭಾಗದಾಗ ಕಾಂಗ್ರೆಸ್ ಪಕ್ಷದವ್ರು ಗೆಲ್ಬೇಕು. ಅವ್ರು ಯಾವತ್ತೂ ಜಾತಿ ರಾಜಕಾರಣ ಮಾಡಲಿಲ್ಲ, ಎಲ್ಲರೂ ಒಂದೇ ಕಾಣ್ತಾರೆ, ಎಲ್ಲ ಯಾವತ್ತಿಗೆ ಧರ್ಮನ ಸೆಂಟಿಗೆ ತರಲಿಲ್ಲ. ಧರ್ಮ ಬೇರೆ, ರಾಜಕೀಯ ಬೇರೆ. ರಾಜಕೀಯ ಮಾಡ್ತಾ ಇದ್ದಾರೆ, ಒಳ್ಳೆ ಜನಗಳು ಒಳ್ಳೆ ಸಹಾಯ ಮಾಡ್ತಾಯಿದ್ದಾರೆ, ಅದು ಕಾಂಗ್ರೆಸ್ ಪಕ್ಷದವ್ರೆ. ಮುಂದಿನ ಚುನಾವಣೆ ನಾವು ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ಗೆ ಮಾಡ್ತಾ ಇದ್ದೀವಿ, ಮುಂದೆ ಅವರೇ ಗೆಲ್ಬೇಕಂತೇಳಿ ನಾವೀಗ ಆಶಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಗೆದ್ರೆ ಅನುಕೂಲ. ನಮಗೆ ಮೋದಿಯವರೇ ಬರ್ಬೇಕಂತ ಅಂತವ್ರಿ ನಾವು, ನೋಡೋಣ ಏನಾಗುತ್ತೆ. ಸರ್, ಯಾರು ಗೆಲ್ಬೇಕನ್ನೋದು ಜನಗಳು ನಿರ್ಧಾರ ಮಾಡ್ತಾರೆ. ಇಲ್ಲಿ ವಾತಾವರಣ ನೋಡಿದಪ್ಪ, ಬಹುತೇಕ ಪ್ರಭಾ ಮಲ್ಲಿಕಾರ್ಜುನ್ ಅವರು ಮುಂದಡಿಯಲ್ಲಿ ಇದ್ದಾರೆ ಸರ್, ಮುಂಚೂಣಿಯಲ್ಲಿ ಇದ್ದಾರೆ. ಸದ್ಯ ಎಷ್ಟೇ ಪ್ರಶ್ನೆಗಳು ಅದು ಪಕ್ಷಗಳಿದ್ರೂ ಸಹ ನಮಗೆ ತುಂಬ ನಮ್ಮ ಕರ್ನಾಟಕಕ್ಕೆ ನಾವು ಸಂಬಂಧಿಸಿದಂತೆ ಹಾಗೂ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಮಗೆ ಕಾಂಗ್ರೆಸ್ ಬಿಟ್ಟು ಬೇರೆ ಪರ್ಯಾಯ ಇಲ್ಲವೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ, ಯಾಕಂದರೆ ಕೋಮುವಾದಿ ಪಕ್ಷ ಅಲ್ಲ ಅದು, ಜನರ ಇದಕ್ಕೆ ಸ್ಪಂದಿಸುವಂಥ ಸರ್ಕಾರ.
ಮತ್ತು ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಬಡ ಜನರಿಗೆ ಸಹಾಯ ಮಾಡ್ತಾ ಇದೆ. ಎಷ್ಟೋ ಕೇವಲ ಈ ಕಾಂಗ್ರೆಸ್ಸಿನ ಗ್ಯಾರಂಟಿಗಳಿಂದ ಎಷ್ಟೋ ಮಕ್ಕಳು ಇವತ್ತಿನ ದಿವಸ ಪಿ ಯು ಸಿಯಲ್ಲಿ ರ್ಯಾಂಕ್ ಬಂದಿರೋದನ್ನು ನಾವು ನೋಡಿದ್ದೇವೆ. ಆ ಹಣವನ್ನು ಬಳಸ್ಕೊಂಡು ನಾವು ನೋಡಿದ್ದೇವೆ ಪತ್ರಿಕೆಗಳ ಪ್ರತಿನಿತ್ಯ. ಯಾವ ಪಕ್ಷ ಅಭ್ಯರ್ಥಿ ಗೆದ್ರೋದಕ್ಕಿಂತ ಕೆಲಸ ಮಾಡೋರು ಗೆಲ್ಲಬೇಕು, ಅವ್ರು ಮುಖ್ಯ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಪಕ್ಷದ ಪರವಾಗಿ ಬರೋಲ್ಲ, ಇದು ಕೆಲಸ ಮಾಡೋದ್ ಪರವಾಗಿ ಬರುತ್ತದೆ. ನಮಗೆ ಕಾಂಗ್ರೆಸ್ ಗೆಲ್ಬೇಕು ಅಂತ ಇರೋದು ಸರ್, ಅವ್ರಾದ್ರೆ ಒಂದ್ ಸ್ವಲ್ಪ ಅಭಿವೃದ್ಧಿ ಮಾಡ್ತಾರೆ, ಜನದ ಕೈಗೆ ಸಿಗ್ತಾರೆ. ಇವರು ಎಂಪಿಗಳೆಲ್ಲ ನಮಗೆಲ್ಲೂ ಸಿಗೋದಿಲ್ಲ, ಇವರಾದ್ರೆ ನಮಗೆ ಸಿಗ್ತಾರೆ. ನಾವು ಏನಾದ್ರೂ ಹೇಳ್ಬೋದು, ಇವರು ಒಂದ್ ಸ್ವಲ್ಪ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಾವು ನಂಬಿದೇವೆ ಸರ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.